ಬಿಕೆ ಹರಿಪ್ರಸಾದ್ ಅವರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮನೋರಂಜನ್ ತಂದೆಯೇ ಇದನ್ನ ಹೇಳಿದ್ದಾರೆ. ಫೇಕ್ ಅಂದ ಭಕ್ತರು ಯಾವ ರೀತಿ ಇರ್ತಾರೆ ಅಂತ ನಿನ್ನೆ ಸಾಬೀತಾಗಿದೆ ಅಂತ ಹೇಳ್ತಾ ಇದ್ದಾರೆ. ರಾಷ್ಟ್ರದ ಪ್ರಖ್ಯಾತಿಗೆ ಕಪ್ಪು ಬಣ್ಣವನ್ನ ಇವರೆಲ್ಲ ಸೇರ್ಕೊಂಡು ಬಳಿದಿದ್ದಾರೆ. ಸಂಸತ್ ಭವನದಲ್ಲಿ ಆದಂತಹ ಭದ್ರತಾ ಲೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮನೋರಂಜನ್ ಇಡೀ ದೇಶಕ್ಕೆ ಮನೋರಂಜನೆ ಕೊಟ್ಟಿದ್ದಾನೆ, ಮೋದಿಯನ್ನ ದೇವರು ಅಂತ ಆತ ಪರಿಗಣಿಸ್ತಾ ಇದ್ದ ಅಂತ ಅವರು ತಂದೆನೇ ಹೇಳಿದ್ದಾರೆ ಅಂತ ಬಿ ಕೆ ಹರಿಪ್ರಸಾದ್ ಅವರ ಮಾತು. ಮೈಸೂರು ಜಿಲ್ಲೆಯ ಮನೋರಂಜನ್ ಇಡೀ ದೇಶಕ್ಕೆ ಒಂದು ರೀತಿಯ ಮನೋರಂಜನೆಯನ್ನು ಕೊಟ್ಟಿದ್ದಾರೆ. ಮನೋರಂಜನ್ ಅವರ ತಂದೆ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಮನೋರಂಜನ್ರವರು ವಿಶ್ವಗುರು ನರೇಂದ್ರ ಮೋದಿ ಅವ್ರನ್ನ ದೇವರು ಅಂತ ಹೇಳಿ ಪರಿಗಣಿಸ್ತಾ ಇದ್ರು ಅಂತ ಹೇಳಿ, ಈ ಒಂದು ಫೇಕ್ ದೇವರ ಅಂಧಭಕ್ತರು ಯಾವ ರೀತಿ ಇರ್ತಾರೆ ಅಂಥೇಳಿ ನಿನ್ನೆ ಸಾಬೀತು ಮಾಡಿದ್ದಾರೆ. ಇದರಿಂದ ವಿಶ್ವಗುರು ಇಡೀ ವಿಶ್ವದಲ್ಲೇ ಕರ್ನಾಟಕ, ಇದು ಕೇವಲ ಕರ್ನಾಟಕ ಅಲ್ಲ, ಇಡೀ ರಾಷ್ಟ್ರದ ಒಂದು ಪ್ರಖ್ಯಾತಿಯನ್ನು ಒಂದು ಅದನ್ನು ಅದಕ್ಕೆ ಕಪ್ಪು ಚುಕ್ಕೆ ಕಪ್ಪು ಬಣ್ಣ ಬಳಿದಿದ್ದಾರೆ. ಸಂಪೂರ್ಣವಾಗಿ ವಿಶ್ವಗುರುವಿನ ಒಂದು ಆಡಳಿತ ವೈಫಲ್ಯ ಇಡೀ ವಿಶ್ವವೇ ನೋಡೋ ರೀತಿ ಆಗಿದೆ. ಆದ್ದರಿಂದ ವಿಶ್ವಗುರು ಇದರ ಹೊಣೆ ಹೊರಬೇಕಾಗುತ್ತೆ. ಅದರಲ್ಲೂ ಸಹ 13ನೇ ಡಿಸೆಂಬರ್ ಅಲ್ಲಿ ನಮ್ಮ ಯೋಧರು ರಾಜಕೀಯವಾಗಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೇಗೆ ನೋಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ. ಅಲ್ಲಿ ಅಷ್ಟೂ ಜನ ಕೂಗ್ತಾ ಇದ್ದವ್ರಿಗೆ ಏನು ಕೂಗ್ತಾ ಇದ್ದೀನಿ, ಯಾಕೆ ಹಿಂಗೆ ಹುಚ್ಚುಚ್ಚಾಗಿ ಆಡ್ತಾ ಇದ್ದೀನಿ, ಅತಿರೇಕದ ವರ್ತನೆ ಯಾಕೆ ತೋರಿಸ್ತಾ ಇದ್ದೀನಿ ಅನ್ನೋ ಕ್ಲಾರಿಟಿ ಇಲ್ಲ. ಇವ್ರು ನೋಡಿದ್ರೆ ಈಗಾಗಲೇ ಒಂದು ಬಣ್ಣ ಬಳಿಯೋ ಕೆಲಸವನ್ನು ಮಾಡ್ತಾ ಇದ್ದಾರೆ.